ಶ್ರೀ ಪಾತಾಳ ಪಂಚನಾಗೇಂದ್ರ ಸ್ವಾಮಿ ಮತ್ತು ಗಂಗಮ್ಮ ಜಾತ್ರೆಯು 5ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ನಡೆಯುತ್ತಿದೆ. ಜಾತ್ರೆಯ 3ನೇ ದಿನದಂದು ಗಂಗಮ್ಮ ದೇವಿಗೆ ಭಕ್ತಾದಿಗಳು ತಮ್ಮ ಕೈಯಾರೆ ತಾವೇ ಹಾಲಿನ ಅಭಿಷೇಕ ಮಾಡಿದರು. ನನ್ನ ಹೆಸರು ವರಲಕ್ಷ್ಮಿ ಅಂತ. ನಾನು ಈ ದೇವಸ್ಥಾನಕ್ಕೆ 10 ವರ್ಷದಿಂದ ಬರ್ತಾ ಇದ್ದೀನಿ. ನನ್ನ ಮಕ್ಕಳೆಲ್ಲ ತುಂಬ ಚಿಕ್ಕ ಹುಡುಗರಿಂದನೂ ಇಲ್ಲೇ ಬಂದು ಹೋಗೋರು. ನಮಗೆ ಈ ತಾಯಿ ತುಂಬ ಒಳ್ಳೇದು ಮಾಡಿದೆ. ತಾಯಿಯಿಂದ ನಮ್ಗೆ ತುಂಬ ಒಳ್ಳೇದಾಗಿದೆ. ಒಂದೊಂದಾಗಿ ಒಳ್ಳೇದಾಗ್ತಾ ಇದೆ. ನಾವು ಮನೆಯನ್ನ ಮಾರಬೇಕು ಅಂತಿದ್ದೀವಿ. ಅದು ಮಾರಕ್ಕೆ ಇದಾಗಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದೆ ಈ ದೇವಿ. ನನ್ನ ಕೈಲಾದಷ್ಟು ನಾವು ಬಂದು ಅದ ಸೇವೆ ಮಾಡ್ತೀವಿ. ಆ ದೇವಿ ಕರುಣೆಯಿಂದ ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ಹೀಗೆ ನಾವು ಅಬ್ರಾಡ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಹಂಗೆ ಅಬ್ರಾಡು, ಥೈಲ್ಯಾಂಡು, ದುಬಾಯಿ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ತಾಯಿ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. 1 ವರ್ಷದಿಂದ ನಾವು ಅನ್ಕೊಂಡೇ ಇರಲಿಲ್ಲ ಹೋಗ್ಬೇಕು ಅಂತ. ಈ ದೇವಸ್ಥಾನಕ್ಕೆ ಬಂದು ತಾಯಿ ಹತ್ರ ಬೇಡ್ಕೊಂಡ ಮೇಲೆ ನಮಗೆಲ್ಲ ಅನುಕೂಲ ಆಗಿದೆ. ನನ್ನ ಮಗನ ಮದುವೆನೂ ಇಷ್ಟರಲ್ಲೇ ಮಾಡಬೇಕು ಅಂತಿದ್ದೀವಿ. ಆ ತಾಯಿ ಅನುಗ್ರಹದಿಂದ ಅದೂ ನೆರವೇರುತ್ತೆ ಅಂತಲೇ ನನ್ನ ಭಾವನೆ. ತುಂಬಾ ಅನುಕೂಲ ಆಗಿದೆ. ದಯವಿಟ್ಟು ನೀವೆಲ್ಲ ಬಂದು ಸಹಕರಿಸಿ ಅಮ್ಮನ ಹತ್ರ ವರ ಕೇಳಿ. ತುಂಬ ಚೆನ್ನಾಗಿ ವರ ಕೊಟ್ಟು ನಿಮ್ಮನ್ನು ಕಳಿಸ್ತಾರೆ ದೇವಿ. ಗಂಗಮ್ಮ ದೇವಿಗೆ ಹರಕೆಯನ್ನು ಕಟ್ಟಿದರೆ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತಂತೆ. ಬೆಂಗಳೂರಿನ ಬಸವೇಶ್ವರ ನಗರದ ಶಂಕರ ಮಠ ಸರ್ಕಲ್ ಕುರುಬರಹಳ್ಳಿಯಲ್ಲಿ ಗಂಗಮ್ಮ ದೇವಿ ದೇವಸ್ಥಾನವಿದೆ. ಅಮ್ಮಂದು ಪವಾಡ ತುಂಬಾ ಇದೆ ಗಂಗಮ್ಮ ತಾಯಿದು. ಒಂದೆರಡು ಮಾತಲ್ಲಿ ಹೇಳಿದ್ರೆ ಸಾಲದು ಅದ್ರ ಬಗ್ಗೆ. ತಾಯಿದು ಶಕ್ತಿ ಅಪಾರ ಉಂಟು. ಅಮ್ಮಂದು ಈಗ ಜಾತ್ರೆ ನಡೀತಾ ಉಂಟು, ಲಕ್ಷಾಂತರ ಜನ ಸೇರ್ತಾರೆ. ತುಂಬ ಚೆನ್ನಾಗುಂಟು. ಅಮ್ಮನ ಆಶೀರ್ವಾದ ಅಷ್ಟು ಚೆನ್ನಾಗಿದೆ. ಅಮ್ಮ ಸೆಳ್ಕೊಂತಾಳೆ ಎಲ್ಲರಿಗೂ. ಹಾಲು ಕೊಡ ಅಭಿಷೇಕ, ಪಂಚಾಮೃತ ಅಭಿಷೇಕ ತುಂಬ ಚೆಂದ ನಡೆಯೋದುಂಟು. ಅಮ್ಮಂದು ಶಕ್ತಿ ಅಪಾರ. ಕರಗ ಉಂಟು, ಕರಗ ನಂತರ ಹೊಂಡ ಉಂಟು. ಆ ಹೊಂಡದಲ್ಲಿ ತುಸು ತುಳಿಗೆ 100 ಜನ ಬರ್ತಾರೆ. ಅಮ್ಮಂದು ಶಕ್ತಿ ಅಷ್ಟು ಇದೆ ಪವಾಡ. ಅಮ್ಮನ ಶಕ್ತಿ ಎರಡು ಮಾತಲ್ಲಿ ಹೇಳಿದ್ರೆ ಸಾಲದು. ತಾಯಿದು ತುಂಬ ವಿಜೃಂಭಣೆಯಿಂದ ನಡೆಸ್ತಾರೆ. ಅಲ್ಲೊಂದು ಅಲಂಕಾರ, ಒಂದೊಂದು ಅಭಿಷೇಕಕ್ಕೂ ಅಷ್ಟು ಚೆಂದ ಉಂಟು ಅಮ್ಮ ನೋಡೋಕ್ಕೆ. ತಾಯಿ ಗಂಗಮ್ಮ ತಾಯಿ, ಗಂಗಮ್ಮ ತಾಯಿ ಇಲ್ಲೇ ಇಳಿದು ಬಂದಿರಂಗಿರ್ತಾಳೆ. ಅಷ್ಟು ಇದಾಗಿರುತ್ತೆ. ದೇವಸ್ಥಾನ ಕಾರ್ಯಕರ್ತರು ಒಂದೊಂದು ಪ್ರಸಾದ, ಒಂದೊಂದು ಸೇವೆಯನ್ನು ಎಷ್ಟು ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸ್ತಾರೆ. ಎಷ್ಟೇ ಜನ ಬಂದಿರೋ ಅಷ್ಟು ಜನಕ್ಕೂ ಪ್ರಸಾದ ಉಂಟಿರುತ್ತೆ. ಯಾರಿಗೂ ಪ್ರಸಾದ ಇಲ್ಲ ಅಂತ ಹೇಳಲ್ಲ. ಅಷ್ಟು ಚೆನ್ನಾಗಿ ನಡೆಸ್ಕೊಂಬರ್ತಿದ್ದಾರೆ ದೇವಸ್ಥಾನ. ಅಮ್ಮ ಅಷ್ಟು ಸೇವೆ ತಗೊಳ್ತಿದ್ದಾರೆ, ಅಷ್ಟು ಜನಕ್ಕೆ ಕರೆಸ್ಕೊತಿದ್ದಾರೆ. ಆದರೂ ಅಮ್ಮನ ಪಾತ್ರ ವಹಿಸಿ ತುಂಬ ಅದೃಷ್ಟ ಮಾಡಿದ್ವಿ ಎಲ್ಲ. ಅಮ್ಮನ ದಯೆ, ಅಮ್ಮನ ದೃಷ್ಟಿ ಇದ್ದರೆ ಮಾತ್ರ ಇದೆಲ್ಲ ಸಾಧ್ಯ.